ಹೊಸಕೇರ ಹಳ್ಳಿಯಲ್ಲಿ ಬಿಬಿಎಂಪಿಯ ನೂತನ ಟ್ರಯಾಜ್ ಮತ್ತು ಕೋವಿಡ್ ಸ್ಥಿರೀಕರಣ ಘಟಕವನ್ನು ಉದ್ಘಾಟನೆ ಮಾಡಲಾಯಿತು. ಕಂದಾಯ ಸಚಿವ ಅಶೋಕ್ ನೂತನ ಟ್ರಯಾಜ್ ಮತ್ತು ಕೋವಿಡ್ ಸ್ಥಿರೀಕರಣ ಘಟಕವನ್ನು ಉದ್ಘಾಟನೆ ಮಾಡಿದರು. ಈ ಆಸ್ಪತ್ರೆಯಲ್ಲಿ 40 ಬೆಡ್, 20 ಬೆಡ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು, 20 ನಾರ್ಮಲ್ ಬೆಡ್ ವ್ಯವಸ್ಥೆ ಇರಲಿದೆ. ಇನ್ನು ಘಟಕದ ಪಕ್ಕದಲ್ಲೇ 50 ಮಕ್ಕಳ ಬೆಡ್ ಪ್ರಾರಂಭ ಮಾಡುತ್ತೇವೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಕಳೆದ 10 ದಿನದಿಂದ ನಮ್ಮೆಲ್ಲ ಅಧಿಕಾರಿಗಳು ನಾವೆಲ್ಲ ಪ್ರಯತ್ನ ಮಾಡಿ ಡಬಲ್ ಸಿಸ್ಟಮ್ ಮಾಡಿರುವಂತ ಒಂದು ಸೆಂಟರ್ ಇದು. ಇಲ್ಲಿ ಹೈ ಫ್ಲೋ ಆಕ್ಸಿಜನ್ ಇದೆ, ಅದೇ ರೀತಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದೆ. ಎರಡು ಕೊಟ್ಟಿದ್ರು. ಈಗ ಯಾರಿಗೆ ಪೇಷಂಟ್ಸ್ ಗೆ ಕಡಿಮೆ ಆಕ್ಸಿಜನ್ ಬೇಕಾಗಿದೆ ಅವರಿಗೆ ಆಕ್ಸಿಜನ್ ಕಾನ್ಸಂಟ್ರೇಟ್ ಇಂದ ಫ್ಲೋ ಮಾಡ್ತೀರಿ, ಡಬಲ್ ಇಂಜಿನ್ ತರ ಕೊಟ್ಟಿದ್ರಿ. ಒಂದ್ ಫ್ಲೋಗೆ ಸರಿ ಇಲ್ಲ ಅಂದ್ರೆ ನೆಕ್ಸ್ಟ್ ಫ್ಲೋಗೆ ಹೋಗೋ ತರ ಎರಡು ಸಿಸ್ಟಮ್ ಇರುವಂತ ಆಸ್ಪತ್ರೆ ಇದು. ಬೆಡ್ಸ್ ಅಷ್ಟೇ, ಅದಕ್ಕೋಸ್ಕರ ತಯಾರು ಮಾಡಿರುವಂತ ಒಂದು ಬೆಡ್ ವ್ಯವಸ್ಥೆನೂ ಮಾಡಿದಿರಿ. ಆಸ್ಪತ್ರೆಗೆ ಹೋಗುವಂತವ್ರ ಈಗ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಏನು ಹೋಗ್ತಾ ಇದಾರೆ ಅಲ್ಲಿಲ್ದೆ ಇರುವಂತ ಫೆಸಿಲಿಟಿನೂ ಇಲ್ಲಿ ಸಿಸ್ಟಮ್ ಅನ್ನ ನಾವು ಕ್ರಿಯೇಟ್ ಮಾಡಿದಿರಿ. ಅದರಿಂದ ಸ್ಥಳೀಯವಾಗಿರುವಂತಹ ಸುತ್ತಮುತ್ತ ವಾರ್ಡು ಅಂದ್ರೆ ಪದ್ಮನಾಭನಗರ, ಬಸವನಗುಡಿ, ಬೆಂಗಳೂರು ಸೌತು, ಆರ್ ಆರ್ ನಗರ ಈ ಭಾಗದಿಂದ ಬರುವವರಿಗೆ ಇದು ಉಪಯೋಗ ಆಗ್ತೈತೆ. 24/7 ಡಾಕ್ಟರ್ಸ್ ಇದಾರೆ, ಸ್ಪೆಷಲಿಸ್ಟ್ ಇದಾರೆ ಇಲ್ಲಿ, ಗೈನಿಕಾಲಜಿ ಸ್ಪೆಷಲಿಸ್ಟ್ ಇದಾರೆ, ಜನರಲ್ ಫಿಸಿಷಿಯನ್ಸ್ ಇದಾರೆ ಇಲ್ಲಿ, ನರ್ಸಿಂಗ್ ಅನಸ್ಥೀಶಿಯಾ ಇದಾರೆ ಇಲ್ಲಿ, ಎಲ್ಲ ಸ್ಪೆಷಾಲಿಟಿ ಇಲ್ಲಿದೆ. ಅದನ್ನ ನಾವು ಮೊದಲು ಇದನ್ನ ರೆಗ್ಯುಲರ್ ಆಸ್ಪತ್ರೆ ಮಾಡಿದ್ರೆ ಕೋವಿಡ್ ಕೇರ್ ಸೆಂಟರ್ ಮಾಡಿ ಮುಖಾಂತರ ಇವತ್ತು ಡಬಲ್ ಸಿಸ್ಟಮ್ ಅಂದ್ರೆ ಎರಡು ಆಕ್ಸಿಜನ್ ವ್ಯವಸ್ಥೆಯನ್ನ ಇಲ್ಲಿ ಮಾಡ್ತಾ ಇದೆ, ಅದು ಇಲ್ಲಿನ ಸ್ಪೆಷಾಲಿಟಿ. ಚಾಮರಾಜನಗರ ಆಕ್ಸಿಜನ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಡಿಸಿ ರೋಹಿಣಿ ಸಿಂಧೂರಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಳಂಕದಿಂದ ಮುಕ್ತರಾಗಿದ್ದೇವೆ ಅಂತ ಸಿಂಧೂರಿ ಹೇಳಿರುವಂತದ್ದು. ಕೆಲವರು ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾರೆ, ಮೈಸೂರಿಗೆ ಕಳಂಕ ತರಲಿಕ್ಕೆ ಪ್ರಯತ್ನಿಸಿದ್ರು, ಆ ಕಳಂಕದಿಂದ ನಾವು ಮುಕ್ತರಾಗಿದ್ದೇವೆ. ಕೆಲವರು ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿದ್ರು, ಅವರು ಮೈಸೂರು ಜನರ ಕ್ಷಮೆಯನ್ನ ಕೇಳಬೇಕು ಅಂತ ಇಂಡೈರೆಕ್ಟ್ ಆಗಿ ಸಾರಾ ಮಹೇಶ್ ಅವರ ಹೆಸರನ್ನ ಹೇಳದೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈಗ ಚಾಮರಾಜನಗರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಕಮಿಟಿಯೊಂದು, ಏನು ನಿವೃತ್ತ ನ್ಯಾಯಾಧೀಶರಿದ್ದರು, 3-member ಕಮಿಟಿ ರಿಪೋರ್ಟ್ ಸಲ್ಲಿಸಿದೆ. ರಿಪೋರ್ಟ್ ಎಲ್ಲರೂ ನೋಡಿದ್ದೀರಾ. ಆದರೆ ನಾವು ಬಂದ ದಿನದಿಂದ ಕೆಲವೊಬ್ಬರು ಇಲ್ಲ ಸುಲ್ಲದ ಆರೋಪಗಳು ಮಾಡ್ತಾನೆ ಬಂದಿದ್ದಾರೆ. ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಕ್ಕೆ ಹೋಗಿಲ್ಲ, ಬಿಕಾಸ್ ಅದು ನಮ್ಮ ಕೆಲಸ ಅಲ್ಲ. ಆದರೆ ಈ ವಿಷಯದಲ್ಲಿ ಮಾತ್ರ ನಮ್ಮ ಮೇಲೆ ಆರೋಪ ಮಾಡೋಕ್ಕೆ ಹೋಗಿ ಇಡೀ ಮೈಸೂರು ಜಿಲ್ಲೆಗೆ, ಮೈಸೂರು ಜನತೆಗೇ ಒಂದು ರೀತಿಯ ಕಲಂಕ ತರುವಂಥ ಪ್ರಯತ್ನ ನಡೆದಿದೆ. ನಾವು ಮೈಸೂರು ಜಿಲ್ಲೆಯವರು ಆ ಕಲಂಕದಿಂದ ಹೊರ ಬಂದಿದ್ದೀವಿ. ಯಾರ್ಯಾರು ಈ ಕಲಂಕ ಮಾಡಲಿಕ್ಕೆ ನೋಡಿದ್ದಾರೆ ಅವರೆಲ್ಲರೂ ಮೈಸೂರು ಜನತೆಯ ಕ್ಷಮೆ ಯೋಚಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ.